ಬಳ್ಳಾರಿಯಲ್ಲಿ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇಲ್ಲಿಯೂ ಕೂಡ ಗರ್ಭಿಣಿ ಸ್ತ್ರೀಯರಿಗೆ ಅಂತ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಬನ್ನಿ ಹಾಗಾದ್ರೆ ಬಳ್ಳಾರಿಯಲ್ಲಿ ಯಾವ ರೀತಿ ಆಚರಣೆ ಮಾಡಲಾಗಿದೆ ಅನ್ನೋದನ್ನ ನೋಡೋಣ. ಬಳ್ಳಾರಿಯ ಸಿರುಗುಪ್ಪ ಪಟ್ಟಣದಲ್ಲಿ ಪೋಷಣ್ ಮಾಸಾಚರಣೆ ಹಾಗೂ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಡಿ ಮಾತೃವಂದನಾ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡುವ ಅಥವಾ ಒಂದು ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಪೌಷ್ಟಿಕ ಆಹಾರ ಕುರಿತು ಜಾಗೃತಿ ಮೂಡಿಸಲಾಯಿತು. ಇದೇ ವೇಳೆ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಹಾಗೂ ಮಕ್ಕಳಿಗೆ ಅನ್ನಪ್ರಾಶನ ಕಾರ್ಯಕ್ರಮವನ್ನು ಸಹ ಇಲ್ಲಿ ಆಯೋಜಿಸಲಾಗಿತ್ತು. ಬಳಿಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಪ್ರದೀಪ್ ಅವರು ಮಾತನಾಡಿ, ಸರ್ಕಾರ ಗರ್ಭಿಣಿಯರ ಉತ್ತಮ ಆರೋಗ್ಯಕ್ಕಾಗಿ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದೆ. ಈ ಕುರಿತು ಗರ್ಭಿಣಿ ಹಾಗೂ ತಾಯಂದಿರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಡೆಸಲಾಗುತ್ತದೆ, ಯಶಸ್ವಿಗೊಳ್ತಾ ಇದೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದರು. ಅಂದ್ರೆ ಇಲ್ಲಿ ಪೋಷಣ ಮಾಸಾಚರಣೆ ಸೆಪ್ಟೆಂಬರ್ ತಿಂಗಳಲ್ಲಿ ಆಚರಣೆ ಮಾಡ್ತೀವಿ. ಒಂದು ಆಹಾರದ ಬಗ್ಗೆ ಏನ್ ತಿಂದ್ರೆ ಏನಾಗುತ್ತೆ ಅದ್ರ ಮಹತ್ವ, ಯಾಕಂದ್ರೆ ಕೆಲವರು ಮೊಟ್ಟೆ ತಿನ್ನಲ್ಲ, ಅದ್ರ ಬದಲು ನುಗ್ಗೆ ಸೊಪ್ಪು ತಿಂದ್ರೆ ಅದರಲ್ಲಿ ಉತ್ತಮ ಮೊಟ್ಟೆಯಲ್ಲಿ ಸಿಗೋದಕ್ಕಿಂತ ಹೆಚ್ಚಿನ ಪೌಷ್ಟಿಕಾಂಶಗಳು ಸಿಗುತ್ತೆ. ಅದೇ ರೀತಿ ನಾನು ಹೇಳೋದು ಏನಪ್ಪಾ ಅಂತಂದ್ರೆ, ನೀವು ಕೆಲವೊಂದು ಗರ್ಭಿಣಿ ಮತ್ತೆ ಬಾಣಂತಿಯರು ಕೆಲವರು ಮನೆಗೆ ಆಹಾರ ಪದಾರ್ಥಗಳನ್ನು ಈಸ್ಕೊಂಡು ಹೋಗ್ತಾ ಇದೀರಾ. ದಯವಿಟ್ಟು ನಾವು ಕೊಟ್ಟಿರೋಂತ ಆಹಾರ ಪದಾರ್ಥಗಳನ್ನು ನಾನೊಂದು ನಮ್ಮ ಇಲಾಖೆ ವತಿಯಿಂದ ಮನವಿ ಮಾಡೋದು ಏನು ಅಂದ್ರೆ, ಅದನ್ನ ನೀವೇ ತಿನ್ನಿ, ಬೇರೆ ಯಾರಿಗೂ ತಿನ್ನಕ್ ಬಿಡ್ಬೇಡಿ, ಸರಿನಾ? ಯಾಕಂದ್ರೆ ಆಹಾರ ಪದಾರ್ಥ ನೀವು ತಿನ್ನೋದ್ರಿಂದ ನೀವು ಸದೃಢರಾಗಿರ್ತೀರ. ಈ ದಿನನಿತ್ಯ ಅದನ್ನ ನಾವು ಮಕ್ಕಳು ಸಾರ್ವಜನಿಕ ಇದ್ದಾಗ ಪಬ್ಲಿಕ್ ಇದ್ದಾಗ ನಾವು ಮಕ್ಕಳು ಅಂಗನವಾಡಿ ಸ್ಕೂಲ್ ಬಿಟ್ಟಾಗ ಆ ನಮಗೂ ನಾವು ಫುಡ್ ಊಟ ಮಾಡ್ತಾ ಇಲ್ಲ, ಯಾರು ನಾವು ಅಂಗನವಾಡಿ ಕಾರ್ಯಕರ್ತರು ಅವ್ರನ್ನ ಉಣಿಸ್ಬೇಕು. ಆ ಕಡೆ ಮಕ್ಕಳು ಕೂಡ ಜವಾಬ್ದಾರಿ ನಿಲ್ಬೇಕು. ನಮಗೂ ಅಂಗನವಾಡಿ ಸ್ಕೂಲ್ ಹೋಗಿದೆ, ಆ ಮಗು ಆ ಫುಡ್ ತಗೋತಾ ಇಲ್ಲ. ತಗೊಂಡಾಗ ಅಲ್ಲಿ ಆರೋಗ್ಯವಾಗಿ ಸ್ಥಿತಿ ಇರಲಿಕ್ಕೆ ನಾವು ಆರೋಗ್ಯ ತಗೊಳ್ಳಿಕ್ಕೆ ಆ ಮಕ್ಕಳ ಸ್ಥಿತಿ ಬಗ್ಗೆ ನೋಡ್ಕೊಳ್ಬಹುದು. ವಿಧದಲ್ಲಿ ನಾವು ತಯಾರಿಸಬಹುದು ಅನ್ನೋದನ್ನ ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಯಾವ ವಿಧದಲ್ಲಿ ತಯಾರಿಸಬಹುದು ಅನ್ನೋದನ್ನ ಎಲ್ಲ ಆಹಾರ ಪದಾರ್ಥಗಳನ್ನೆಲ್ಲ ತಯಾರು ಮಾಡ್ಕೊಂಡು ಬಂದಿದ್ದಾರೆ ಸರ್, ತಿಂಡಿಗಳನ್ನೆಲ್ಲ. ಇಲ್ಲಿ ನಾವು ಇಲ್ಲಿ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ ಸರ್ ನಾವು. ಆಮೇಲೆ 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಏನಿದೆ ಅದು 1 ರಿಂದ 6 ತಿಂಗಳಿಂದ 1 ವರ್ಷದ ಒಳಗಡೆ ಇರೋಂಥ ಅನ್ನಪ್ರಾಸನ ಏನು 2 ವರ್ಷದ ಒಳಗಡೆ ಅಂತ ಮಕ್ಕಳಿಗೆ ಮಾಡಬೇಕಲ್ಲ ಸರ್. ಈಗ 1 ರಿಂದ 6 ತಿಂಗಳಿಂದ 1 ವರ್ಷದೊಳಗೆ ಮಕ್ಕಳಿಗೆ ಅನ್ನಪ್ರಾಸನ ಕೂಡ ಮಾಡ್ತಾ ಇದ್ದೀವಿ. ಆ ಮಕ್ಕಳಿಗೆ ಕೂಡ ನಾವು ಎಲ್ಲ ಥರದಲ್ಲಿ ಆಹಾರವನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಪೌಷ್ಟಿಕ ಆಹಾರವನ್ನು ಮನೆಗೆ ಕೊಡ್ತಕ್ಕಂಥ ಆಹಾರವನ್ನು ಯಾವ ರೀತಿ ನಾವು ಮನೆಯಲ್ಲಿ ಮಾಡ್ಕೋಬಹುದು, ವಿವಿಧ ರೀತಿಯಲ್ಲಿ ಮಾಡ್ಬೋದು. ರಾಗಿ ಆಗಲಿ, ರಾಗಿ ನಾವು ಕೊಡ್ತಕ್ಕಂಥ ಪುಷ್ಟಿಯಿಂದ ಅಕ್ಕಿಯ ಗಂಜಿ ಆಗಲಿ ಅಥವಾ ಇಡ್ಲಿ ಆಗಲಿ ಅಥವಾ ದೋಸೆ ಮುದ್ದೆ ಈ ಥರ ಎಲ್ಲ ರೀತಿಯಲ್ಲಿ ಮಕ್ಕಳಿಗೆ ಕೊಡ್ಬೋದು. ಸುಲಭ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಪೌಷ್ಟಿಕ ಆಹಾರ ಪುಷ್ಟಿ ಇದೆ, ಆ ಪುಷ್ಟಿ ಒಳ್ಳೆಯ ಆಹಾರ ಆಗಿದೆ.